ನಮಸ್ಕಾರ ಅಕ್ಷರ ಟಿವಿ ಕನ್ನಡಕ್ಕೆ ಸ್ವಾಗತ. ಇದು ಬದಲಾವಣೆ ದಿನಪತ್ರಿಕೆ ಕೊಡುಗೆ. ವಿದ್ಯುತ್ನಿಂದ ಪದೇ ಪದೇ ಅವಾಂತರಗಳು ನಡೀತಾನೇ ಇರುತ್ತವೆ. ವಿಶೇಷವಾಗಿ ಈ ಮಳೆಗಾಲದಲ್ಲಂತೂ ಅಲ್ಲಿ ಇಲ್ಲಿ ನಾವು ಬಹುತೇಕ ಕಡೆಗೆ ವಿದ್ಯುತ್ನ ಅವಘಡಗಳನ್ನು ಕೇಳ್ತಾನೆ ಇರ್ತೀವಿ, ನೋಡ್ತಾನೆ ಇರ್ತೀವಿ. ಸಾವು ನೋವುಗಳು ಅತ್ಯಂತ ಸಹಜ ಎನ್ನುವ ರೀತಿಯಲ್ಲಿ ವಿದ್ಯುತ್ ಸರಬರಾಜು ಇಲಾಖೆ ನಡೆದುಕೊಳ್ತಾ ಇರುವಂಥದ್ದು ಅತ್ಯಂತ ಶೋಚನೀಯ ಸಂಗತಿ. ಅಂಥದ್ದೇ ಒಂದು ಪ್ರಕರಣ ಇವತ್ತು ಕೊಪ್ಪಳ ತಾಲೂಕಿನ ಬಂಡಿ ಹರ್ಲಾಪುರ ಗ್ರಾಮದಲ್ಲಿ ನಡೆದಿದೆ. ವಿದ್ಯುತ್ ಅವಘಡದ ಕಾರಣಕ್ಕಾಗಿ 16 ವರ್ಷದ ಬಾಲಕ ಮೃತಪಟ್ಟಿದ್ದು. ಇರ್ಫಾನ್ ತಂದೆ ಮೊಹಮ್ಮದ್ ಬಶೀರ್ ಪಾಟೀಲ್ ಎಂದು ಗುರುತಿಸಲಾಗಿದೆ. ಕುಟುಂಬ ಅತ್ಯಂತ ದುಃಖತಪ್ತವಾಗಿ ರೋಧಿಸುತ್ತಿರುವುದು ಯಾರಿಗೂ ನೋಡಲು ಸಾಧ್ಯವಾಗದಂಥ ಸ್ಥಿತಿ ನಿರ್ಮಾಣವಾಗಿದೆ. ಹೌದು ವೀಕ್ಷಕರೇ, ಇವತ್ತು ಕೊಪ್ಪಳ ತಾಲೂಕಿನ ಬಂಡಿ ಹರ್ಲಾಪುರ ಗ್ರಾಮದಲ್ಲಿ ಬೆಳಗ್ಗೆ ಬಾಲ್ ಆಟ ಆಡ್ತಿದ್ದಂಥ ಯುವಕ ಜೆಸ್ಕಾಮ್ ನಿರ್ಲಕ್ಷ್ಯದ ಕಾರಣಕ್ಕಾಗಿ 100 kV ವ್ಯಾಟ್ಸ್ನ TC ಕಂಬದ JWR ಅದರ ಪಕ್ಕದಲ್ಲೇ ಇರುವಂಥ ಟ್ಯಾಂಕಿಗೆ ಕಟ್ಟಿದ್ದರಿಂದ ಆಟವಾಡಲು ಹೋದಂಥ ಯುವಕನಿಗೆ ತಾಗಿ ಅವನು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಬೆಳಗ್ಗೆ 7:30 ಸುಮಾರಿಗೆ ಈ ಘಟನೆ ನಡೆದಿದ್ದು. ಘಟನೆಗೆ ಕಾರಣವಾದಂಥ KEBಗೆ ಜನ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಈ ಘಟನೆ ನಡೆದು 3 ತಾಸುಗಳ ನಂತರ KEB ಅಧಿಕಾರಿಗಳು ಸ್ಥಳಕ್ಕೆ ಬರ್ತಾರೆ. ಮುನ್ರಾಬಾದ್ ಪೊಲೀಸ್ ಠಾಣೆಯ PSI ಸುಪ್ರೀತ್ ಪಾಟೀಲ್ ಸಹ ಆಗಮಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವುದಾಗಿ ಭರವಸೆಯನ್ನು ಕೊಡ್ತಾರೆ. ಜೆಸ್ಕಾಂ ಅಧಿಕಾರಿಗಳಂತ ಅವಿನಾಶ್ ಕೊಟ್ರೇಶ್, ನಾಗರಾಜ್, ಶ್ರೀನಿವಾಸ್ ಈ ಸಂದರ್ಭದಲ್ಲಿ ಆಗಮಿಸಿದರು. ಆದರೆ ಈ 4 ಜನರನ್ನು ಜನ ಆಕ್ರೋಶಗೊಂಡು ಗೇರಾವ್ ಹಾಕಿದ್ದಾರೆ. ಗ್ರಾಮದ ಮುಖಂಡರಾದಂಥ ಚನ್ನಕೃಷ್ಣ ಗೊಲ್ಲರ್, ಮೊಹಮ್ಮದ್ ರಫಿ, ಅಮರೇಶ್ ದೇವ್ ಅನೇಕರು ಮೃತಪಟ್ಟ ಯುವಕನ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಎಂದು ಒತ್ತಾಯಿಸಿ ಜೆಸ್ಕಾಂ ವಿರುದ್ಧ ಧರಣಿಯನ್ನು ಮಾಡ್ತಾ ಇದ್ದಾರೆ. ಮೇರೆ ಬಚ್ಚೆ ಜಾರಿ ಅಬ್ ಕ್ಯಾ ಕರ್ನಾ ಮೇಲೆ